ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿಂದು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲ್ವಿಚಾರಣೆ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಕಲಬುರಗಿ ವಿಭಾಗದಲ್ಲಿ ರೈಲ್ವೆ ಯೋಜನೆಗಳು ಕಾಲಮಿತಿಯಲ್ಲಿ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿರುವುದಕ್ಕೆ ಲೋಕಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ನೆನೆಗುದಿಗೆ ಬಿದ್ದಿರುವ ರೈಲ್ವೆ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲ್ವಿಚಾರಣೆ ಮಾನಿಟರಿಂಗ್ ಸಮಿತಿಯ 2016-17 ಸಾಲಿನ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅವನಿಗೆ ಮಾಡಿಫಿಕಲ್ಟಿ ಇದ್ರೆ ಸಾಲ್ವ್ ಮಾಡಿ ಮಾಡ್ತಾ ಇದ್ದಾರೆ ಸರ್. ಸಕ್ಸಸ್ ಎಲ್ಲ ಮುಗಿಸ್ತೇನೆ ಸರ್. ಈಗ ಓನ್ಲಿ ರೋಡ್ ಲೆಂತ್ ಅದ ನಾನು ಪಿಕಪ್ ಮಾಡಿ ಮಾಡ್ತೀನಿ. ಆಮೇಲೆ ಹತ್ತಿ ಮಡಿಟ್ಟು ಚಾಮನಾಡ ವಾಯ ಹೊಸೂರ್ ಮಲ್ಲ ಮರಳಿ ಜೇವರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೊಟ್ಟಿದ್ದೀನಿ ಸರ್. ಯಾವಾಗ ಸ್ಟಾರ್ಟ್ ಮಾಡ್ತೀನಿ? ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಎಲ್ಲ ಟೆಂಡರ್ಸ್ ಹಳ್ಳಿಯಪ್ಪ ರೋಡ್. ಈಗ ದೇವಸ್ಥಾನ ಬರ್ತಾನೆ ಅದು ಮೊದಲು ಏನು ಮಾಡಿದ್ರು ಬರೇ ಕುಡಿಮೆ ಸೈಡ್ ಆದ್ರೆ ವೆಂಟಿಲೇಷನ್ಸ್ ಆಮೇಲೆ ದೇವರ ಕಾಣದ ಗುರುಪು ಹಣದ್ರು ಅಬ್ಸರ್ವ್ ಮ್ಯಾಕ್ಸ್ ಜಂಗಲ್ ಮಾಡಿ 7 feet ಅಂಡ್ ಹಾರ್ಡ್ಲಿ ಆದ ಮೇಡ 6-7 kilometers ಇರ್ಬೋದು ಅಷ್ಟೇ. ಸೊ ಅವರೊಂದು ಎಸ್ಟಿಮೇಟ್ ಮಾಡಿಸಿ ನೀವು ನನಗೆ ಕೊಡಿ, ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಪಾಪ ಈ ಕಡೆ ನಿಮ್ಮ ಪಂಡರ್ಪುರ್ಲಿಂದ ಶೋಲಾಪುರ್ಲಿಂದ ಬರ್ತಾರ, ಬಿಜಾಪುರ್ಲಿಂದ ಬರ್ತಾರ, ಈ ದತ್ತಾತ್ರ ತಿರುಪುರ ಹೋಗಿ ಅದು ನಮ್ಗೆ ಯಾಕೆ ಮಾಡಿದ್ರೆ ಸೌಲಭ್ಯ. ಸರ್ ಇದು ಮುಗಿಲಿ ಚೇಂಜ್ ಆಗ್ಬೇಕು ತಗೊಂಡಿವಿ ಸರ್. ನಮ್ಮಲ್ಲಿ ನಾವು ಸಬ್ಮಿಟ್ ಮಾಡಿ ಅದು ಮಾಡಿ ಒಂದು ಸ್ವಲ್ಪ ವೈಡನ್ ಮಾಡಿ ರೋಡ್ ಸೈಡ್ ಎರಡನೇ ಸಾರಿ ಹೋದ್ರೆ ಎರಡು ಸಾರಿ ಮತ್ತೆ ಯಾವ್ದು ಮುಂದು ಹೇಳಿ ಚಿತ್ತಾಪುರ್ ಟು ಲಾಡ್ಲಾಪುರ್ ವಾಯ ಕರ್ದಾಳ ಹಂಡಿಕೇರ ಅಂತ ಒಂದೆರಡು ಕೋಟಿ ಬಂದಿದೆ ಸರ್. ನಾನು 2 kroreಸ್ವಲ್ಪ ಲೆಂತ್ ಇಂಪ್ರೂವ್ಮೆಂಟ್ ಮಾಡಿ ಕೋಟ್ಲೇಟು ತಾಂಡೂರ್ ವಾಯ ಚಿಂಚೋಳಿ ಅಂತ ಒಂದು 5 crore ಇದೆ ಸರ್. ಸುಲೇಪೇಟೆ ಹತ್ರ ಹೇಳಿದ್ದಾರೆ ಸರ್ ಮಿನಿಸ್ಟರ್ ಸಾಹೇಬ್ ಎಂಎಲ್ಎ ಅವರು ಅದನ್ನ ಮಾಡ್ತಾರೆ. ವರ್ಟಿಕಲ್ ಕನೆಕ್ಷನ್ ಮಾಡಿ ಸ್ವಲ್ಪ ನಾವು ಎಲ್ಲ ತೆಗೆಯುವಾಗ ಸ್ವಲ್ಪ ಎತ್ತರ ಮಾಡ್ಕೊಂಡು ಲೆವೆಲ್ ಆಗಿ ಮಾಡಿ ತೆಗೆಯ ನೋಡಿ. ಇನ್ನೊಂದು ಇಂಪ್ರೂವ್ಮೆಂಟ್ ಆಸ್ ಹೇಳೋಣ ಅಂತ ಒಂದು 5 crore ಬಂದಿದೆ ಸರ್. ಇದು ಸೇಡಮ್ಮ ಹತ್ರ ರೋಡ್ ಇಂಪ್ರೂವ್ಮೆಂಟ್ ಮಾಡಕ್ ಕೊಟ್ಟಿದ್ದಾರೆ ಸರ್. ಅದೊಂದು 7 kilometers ಲೆಂತ್ ಬೈಂಡಿಂಗ್ ಮಾಡ್ತಾರೆ ಸರ್. 10 meters ವಿಡ್ತಿಂಗ್ ಮಾಡ್ತೀವಿ ಸರ್ ಸೇಡಮ್ಮ ಟೌನ್. ಇನ್ನೊಂದು SH-149 ಫ್ರಮ್ ಹೈವೇ ಟು ಚಿಂಚೋಳಿ ತಾಂಡೂರ್ ರೋಡ್ ಅಪ್ ಟು ಪಂಚಾವರಂ ಅಂತ ಒಂದು ಲೆಂತ್ ಬಂದಿದೆ ಸರ್. ಅದು 8 crore ಇದೆ ಸರ್. ಟು ಜಮ್ಗಾ ಆರ್ ಅಂತೇಳಿ ಕಿಲೋಮೀಟರ್ 149-150 ಒಂದು 10 crore ಬಂದಿದೆ ಸರ್. ಹಾ 10 crore ಸರ್. ಇದು ಆಳೆ ತಾಲೂಕು ಸರ್. ಇಯರ್ 11 months
ಸೊ ಇವೆಲ್ಲ 140 crore 35 ಕಂಪ್ಲೀಟ್ ಆಗಿದೆ. ಗವರ್ಮೆಂಟ್ನವರೇ ಮಾಡಬೇಕಂತ ಮಿನಿಸ್ಟ್ರಿಯವರು ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಬಂದಿದ್ರು ಸರ್. ಸೊ ನಂಬಿಕೆ ಆಗೋದಿಲ್ಲ, ಏನು ಮಾಡಿದ್ರು ನೀವೇ ಮಾಡಿರಿ ಅಂತ ರಿಪ್ಲೈ ಕೊಟ್ಟಿದ್ದಕ್ಕೆ ಈಗ ಸಾಹೇಬರು ಮಿನಿಸ್ಟ್ರಿ ಅವರು ಒಪ್ಪಿದ್ದಾರೆ ಸರ್. ಈ ವಾರ ಫೈನಲ್ ಆಗಿದೆ ಸರ್ ಅಲೈನ್. ಸೊ ಏನಾದರೂ ಅವ್ರದ್ದು ಹೈಕೋರ್ಟ್ ಹಾಂ ಹೌದು ಸರ್ ಸರ್. ಸೊ ಲ್ಯಾಂಡ್ ಅಕ್ವಿಷನ್ ಸೆಕೆಂಡ್ರಿ ರೆಕಾರ್ಡ್ ನಮ್ಮ ಬೋಸ್ಕಾ ಕೆರಿ ಬೋಸ್ಕಾ ಅಲ್ಲಿಂದ ಅಗೇನ್ ಇಂಡಸ್ಟ್ರಿ ಅಲ್ಲಿಂದ ಸ್ಟ್ರೇಟ್ ವೇ ಸೇಲಂ ರೋಡಿಗೆ ಬಂದು ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಹಾಗೂ ಚಿಂಚೋಳಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತ್ ಮಾಲಾಜಿ, ಪ್ರಾದೇಶಿಕ ಆಯುಕ್ತ ಅಮ್ಲನ್ ಆದಿತ್ಯ ಬಿಸ್ವಾಸ್, ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನಿರುದ್ಧ ಪಿ ಶ್ರವಣ್, ಮಹಾನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಸಭೆಯ ವೇದಿಕೆಯ ಮೇಲಿದ್ದರು. ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಇಕ್ಬಾಲ್ ಅಹಮದ್ ಸರಡ್ಗಿ ಸೇರಿದಂತೆ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಫೆಬ್ರವರಿ 3 ಕೆಸರಟ್ಗೆ ರಸ್ತೆಯ ಸಮಾಧಾನ ಧ್ಯಾನ ಮಂದಿರದ ಉದ್ಘಾಟನಾ ಸಮಾರಂಭ ಮತ್ತು ಫೆಬ್ರವರಿ 4 ಮೌನ ಯೋಗಿ ಶ್ರೀ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳ 75ನೇ ಅಮೃತ ಮಹೋತ್ಸವ ಜರುಗಲಿದೆ. ದಕ್ಷಿಣ ಭಾರತದಲ್ಲಿಯೇ ಪ್ರಪ್ರಥಮವಾಗಿ ಪಿರಾಮಿಡ್ ಮಾದರಿಯಲ್ಲಿ ಕಲಬುರಗಿ ನಗರದ ಆಕಾಶವಾಣಿ ಕೇಂದ್ರದ ಹಿಂದುಗಡೆಯ ಕೆಸರಟ್ಗಿ ರಸ್ತೆಯ ಸಮಾಧಾನದಲ್ಲಿ ನಿರ್ಮಾಣಗೊಂಡಿರುವ ಧ್ಯಾನ ಮಂದಿರದ ಉದ್ಘಾಟನೆ ಫೆಬ್ರವರಿ 3 ಹಾಗೂ ಮೌನಯೋಗಿ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳವರ 75ನೇ ಅಮೃತ ಮಹೋತ್ಸವ ಫೆಬ್ರವರಿ 4 ಸಮಾಧಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಮರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಗೊಗ್ಗೇಹಳ್ಳಿ ಸಂಗಮೇಶ ಶಿವಾಚಾರ್ಯರು ಸೋಮವಾರ ಸಮಾಧಾನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಡೆಯ ಶಾಂತಲಿಂಗ ಮಹಾಸ್ವಾಮೀಜಿಯವರ 75ರ ಅಮೃತ ಮಹೋತ್ಸವ ಹಾಗೂ ಕಲಬುರಗಿ ಸಮಾಧಾನದ ಧ್ಯಾನ ಮಂದಿರದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಇಲ್ಲಿ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು 6 crore ವೆಚ್ಚವಾಗಿರ್ತಕ್ಕಂಥ ಈ ಧ್ಯಾನ ಮಂದಿರದ ಸದುಪಯೋಗವನ್ನು ಎಲ್ಲರೂ ಮಾಡ್ಕೋಬೇಕು ಅನ್ನುವಂಥದ್ದು ಪೂಜ್ಯರ ಇದು ತೀವ್ರ ವೀಕ್ಷೆಯಾಗಿದೆ. 3 ಧ್ಯಾನ ಮಂದಿರ ಉದ್ಘಾಟನಾ ಸಮಾರಂಭ ಮತ್ತು ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಭಕ್ತ ನಿವಾಸದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಸುತ್ತೂರು ಮಹಾಸಂಸ್ಥಾನದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ಕಾರ್ಯಕ್ರಮದಲ್ಲಿ, ಅದಲ್ಲದೆ ಶರಣಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವೀರಶಿವ ಮಹಾಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಂ ವೀರಭದ್ರಪ್ಪನವರು ಮತ್ತು ಬೇರೆ ಬೇರೆ ಸಂಸದರು, ಸಾಹಿತಿಗಳು ಮತ್ತು ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಾದಮೇಲೆ 3 ಸಾಯಂಕಾಲ ಕಾರ್ಯಕ್ರಮದಲ್ಲಿ ಆನಂದಪುರಂನ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು, ಸಾಹಿತಿಗಳು, ಸಂತರು ಭಾಗವಹಿಸ್ತಾ ಇದ್ದಾರೆ ಮತ್ತು ಧರ್ಮದ ವಿವಿಧ ಧರ್ಮಗಳ ಎಲ್ಲ ಸ್ವಾಮೀಜಿಗಳು ಸಹಿತ ಭಾಗವಹಿಸ್ತಾ ಇದ್ದಾರೆ. 4 ಬೆಳಗ್ಗೆ ಪೂಜ್ಯ ಮೌನ ತಪಸ್ವಿ ಗುರುಗಳವರ ಜಂಗಮ ಮಹಾಪೂಜೆ ನೆರವೇರ್ತಾ ಇದೆ, ಭಕ್ತಿ ಗುರುಗಳ ಸಮರ್ಪಣೆ ಆಗ್ತಾ ಇದೆ. ಸಾಯಂಕಾಲ 4:30 ಪೂಜ್ಯರ 75ರ ಅಮೃತ ಮಹೋತ್ಸವವನ್ನು ಬಹಳ ಅದ್ದೂರಿಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿರಹಟ್ಟಿಯ ಜಗದ್ಗುರು ಮಹಾಸ್ವಾಮೀಜಿಯವರು, ಕೊಪ್ಪಳದ ಜಗದ್ಗುರು ಮಹಾಸ್ವಾಮೀಜಿಯವರು ವಹಿಸ್ತಾ ಇದ್ದಾರೆ. ಅವತ್ತು ರಾಜಸ್ಥಾನದ ವಿವಿಧ ಸಂತರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವತ್ತು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮ ಸಿಂಗ್ ಅವರು, ಸಂಸದರು, ಸಚಿವರು ಎಲ್ಲರೂ ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿವಿಧ ರೀತಿಯ ಸಾಹಿತಿಗಳು, ಸಂತರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ಪೂಜ್ಯರಿಗೆ 75 ಆಗಿರುವ ಪ್ರಯುಕ್ತ ಅವರೆಲ್ಲ ಭಕ್ತರು ಸೇರಿ ಅವರಿಗೆ ಬಳ್ಳಿಯ ತುಲಾಭಾರವನ್ನು ನೆರವೇರಿಸ್ತಾ ಇದ್ದಾರೆ. ಜಂಗಮ ಸಮರ್ಪಣೆ ಆಗ್ತಾ ಇದೆ, ಸಮಾರೋಪ ಸಮಾರಂಭ ನಡೀತಾ ಇದೆ. ಈ ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಗುರು ವಿದ್ಯಾಪೀಠದ ದಸರಾ ದಿಗ್ಗಾವಿಯವರು ಮತ್ತು ಶಿವರಾಜ ದಿಗ್ಗಾವಿಯವರು
ದಾಸೋಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕಲಬುರಗಿ ನಗರದ ಹಾಗೂ ಸುತ್ತಮುತ್ತಲ ಗ್ರಾಮದ ಜಿಲ್ಲೆಯ ಎಲ್ಲ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಮಾಡಿಕೊಳ್ಳಬೇಕಾಗಿ ಸಮಾಧಾನದವರ ಪರವಾಗಿ ಮತ್ತು ಈ ಸಮಿತಿಯ ಅಧ್ಯಕ್ಷರ ಪರವಾಗಿ ಕಾರ್ಯದರ್ಶಿಗಳ ಪರವಾಗಿ ಎಲ್ಲರ ಪರವಾಗಿ ಸಮಾಧಾನದ ವತಿಯಿಂದ ಗುರುದೇವ ಸೇವಾ ಸಂಸ್ಥೆಯ ವತಿಯಿಂದ ವಿನಂತಿ ಮಾಡ್ತಾ ಇದ್ದಾರೆ. ಕಲಬುರಗಿಯ ಸಮಾಧಾನ ಒಂದು ಧ್ಯಾನ ಮಂಟಪ ಒಂದು ನಿರ್ಮಾಣ ಮತ್ತು ನಕ್ಷೆಯನ್ನು ತಯಾರು ಮಾಡಲಿಕ್ಕೆ ಪೂಜ್ಯ ಗುರುಗಳಾದ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇದೊಂದು ಧ್ಯಾನ ಮಂಟಪ ನಿರ್ಮಾಣ ಇದೊಂದು ಪ್ಲಾನಿಂಗ್ ಕನ್ಸೆಪ್ಟ್ ನಾನು ತಯಾರು ಮಾಡಿದ್ದೆ. ಈ ಧ್ಯಾನ ಮಂಟಪ ಸಮಾಧಾನ ಅಂತಂದರೆ ಪೂಜ್ಯರ ಒಂದು ಹೆಸರಿನ ಪಕ್ಕ ಅವರ ಮೌನ ಒಂದು ಧಾರ್ಮಿಕ ಮತ್ತು ಇಂದಿನ ಈ ವಾತಾವರಣದ ಈ ಜನಜಂಜಟದಿಂದ ದೂರ ಇಳಿದು ಈ ನಮ್ಮ ಧ್ಯಾನ ಮಂಟಪಕ್ಕೆ ಬಂದರೆ ಒಂದು ಶಾಂತತೆ ಮತ್ತು ಒಂದು ಒಂದು ಸಮಾಧಾನ ಅಂತ ಅನ್ನೋದು ನೆಮ್ಮದಿ ಅನ್ನೋದು ಇಲ್ಲಿ ಬರಬೇಕು. ಆ ರೀತಿ ಒಂದು ಪ್ಲಾನಿಂಗ್ ಏನಪ್ಪ ಅಂದರೆ ನನಗೆ ಬೇಕಂತ ಹೇಳಿದರು. ಆ ಒಂದು ಕನ್ಸೆಪ್ಟ್ ಇಟ್ಕೊಂಡು ಇಂದಿನ ದಿನದಲ್ಲಿ ಈ ಧ್ಯಾನ ಅಂತಂದ್ರೆ ಎಲ್ಲರೂ ಏನಪ್ಪ ಅಂತಂದ್ರೆ ಪಿರಾಮಿಡ್ ಕನ್ಸೆಪ್ಟ್ ಅದು ಅಂತ ಹೇಳ್ತಾರೆ. ಆದರೆ ನಮ್ಮ ಗುರುವಿನ ಆಸೆ ಮತ್ತು ಪಿರಾಮಿಡ್ ಏನಪ್ಪ ಅಂದರೆ ಈಜಿಪ್ಟಿನಿಂದ ಒಂದು ಇದರದಿಂದ ಬಂದು ಗೌರವನ್ನು ಇದು ಮಾಡ್ತಾರೆ. ಬಟ್ ನಮ್ಮ ಈಜಿಪ್ಟಿಗಿಂತ ಒಂದು ಹಿಂದಿನ ಹಿಸ್ಟ್ರಿ ಪ್ರಕಾರ ನಮ್ಮ ಭಾರತ ದೇಶದ ಸಂಸ್ಕೃತಿ ನೆಲ ಜಲ ವಾತಾವರಣ ಪಂಚ ಭೂತದ ಎಲ್ಲ ನಿಸರ್ಗದ ಏನಪ್ಪ ಅಂದರೆ ಇದು ಒಂದು ದೊಡ್ಡ ಋಷಿಮುನಿಗಳಾಗಿದ್ದ ಒಂದು ಸ್ಥಾನ ಒಂದು ದೇಶ. ಆದ ಕಾರಣ ಇಲ್ಲಿ ಋಷಿಮುನಿಗಳು ಒಂದು ಗುಂಪ ಅಂತ ಒಂದು ಇದು ಮಾಡ್ತಿದ್ರು ಹಿಂದಕ್ಕಿನ ಕಾಲ. ಆ ಒಂದು ಕನ್ಸೆಪ್ಟ್ನಲ್ಲಿ ನನಗೆ ಇಲ್ಲಿ ಈ ಸಮಾಧಾನ ಅನ್ನೋದು ಒಂದು ಕಾಣಿಸ್ಬೇಕು ನೀರಿನ. ಆ ಗುಂಪು ಕನ್ಸೆಪ್ಟ್ನಕ್ಕೆ ಮಾಡಬೇಕಾದ್ರೆ ನನಗೆ ನಾಲ್ಕು ಕಡೆ ಬೇರೆ ಬೇರೆ ದಾನ ಮಂಟಪಗಳಂತೆ ಪಾಂಡಿಚೇರಿ ಅರೋವಿಲಿ ಬಾಯಿ ಟೆಂಪಲ್ಲು ಮತ್ತು ತಮಿಳ್ನಾಡು ಕರ್ಕೊಂಡೋಗಿ ಎಲ್ಲ ತೋರಿಸಿ ಇಲ್ಲಿ ಒಂದು ನಮ್ಮ ಗುರುಗಳಕ್ಕೆ ಈ ಸಮಾಧಾನ ಆಶ್ರಮ ಒಂದು ಧ್ಯಾನ ಮಂಟಪ ಮಾಡಬೇಕಂತಂದು ಅವ್ರದ್ದು ಎಲ್ಲ ರಿಕ್ವೈರ್ಮೆಂಟ್ ತಗೊಂಡು ಇಲ್ಲಿ ಹಂತ ಹಂತ ಮೂರು ಒಂದು ಲೆವೆಲ್ನಲ್ಲಿ ಇದೊಂದು ನಿರ್ಮಾಣದೊಂದು ಪ್ಲಾನಿಂಗ್ ಕನ್ಸೆಪ್ಟ್ ಮಾಡಿ ಆ ಡಿಸೈನ್ನಲ್ಲಿ 1200 ಕೆಪ್ಯಾಸಿಟಿ ಈ ಹಾಲ್ನಲ್ಲಿ ಫಸ್ಟ್ ಸರ್ಕಲ್ ಧ್ಯಾನ ಮಂಟಪವನ್ನು ರೌಂಡ್ ಸರ್ಕಲ್ನಲ್ಲಿ ಮಾಡಿದೆ. ಅದರ ಮೇಲೆ ಅದಕ್ಕೆ ರೂಫಿಂಗ್ ಆಕಾರ ಏನಪ್ಪ ಅಂದರೆ ಒಂದು ಗುಂಪ ಆಕಾರದಲ್ಲಿ ಕೋನ್ ಮಾಡಿದೆ. ಪಿರಾಮಿಡ್ನು ಕೋನ್ ಇರುತ್ತೆ, ಬಟ್ ಇದು ನಮ್ಮದು ಟ್ರಯಾಂಗಲ್ ಇರುತ್ತೆ, ಇದು ಕೋನ್ ಆಗಿದೆ. ಈ ಕೋನ್ ಏನಪ್ಪ ಅಂತಂದರೆ ಅದಕ್ಕಿಂತ ಎಫೆಕ್ಟಿವ್ ಕಾಸ್ಮಿಕ್ ರೇಸ್ ನಮ್ಮ ಮೇಲೆ ಒಳಗೆ ಧ್ಯಾನ ಕೂತೋರಿಗೆ ಒಂದು ಅಳವಡಿಸ್ಕೋಬೋದು. ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿ ಮತ್ತು ಈ ನಮ್ಮ ಕಲಬುರಗಿ ಈ ಕ್ಲೈಮೆಟಿಕ್ ಕಂಡೀಷನ್ ಮತ್ತು ಕಾಸ್ಟ್ ಎಫೆಕ್ಟಿವ್ ಬಿಲ್ಡಿಂಗ್ ಯೂಸಿಂಗ್ ಲೋಕಲ್ ಮೆಟೀರಿಯಲ್ಸ್ ಮತ್ತು ಈ ಕ್ಲೈಮೆಟಿಕ್ ಕಂಡೀಷನ್ ಮೇಲೆ ಭಾಳ ಬಿಸಿ ಇದು ಹಾಟ್ ಎರಿಡ್ ಕ್ಲೈಮೇಟ್ಸ್ ಇದೆಲ್ಲ ಯಾವ ಥರ ಮಾಡಬೇಕಂತ ಪ್ಲಾನಿಂಗ್ ಇಲ್ಲಿ 7 ಡಿಗ್ರಿ ಟೆಂಪ್ರೇಚರ್ ಕಮ್ಮಿ ಕೊಟ್ಟಿದ್ದೀವಿ. ಮತ್ತು ಲೋಕಲ್ ಮೆಟೀರಿಯಲ್ ಶಾಬಾದು ಮತ್ತು ಇವೆಲ್ಲ ಯೂಸ್ ಒಂದು ಕಾಸ್ಟ್ನೂ ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿ. ಈ 90 ಫೀಟ್ ಡಯಾಗೆ ಇದೆ ಇನ್ನರ್ ಡೈಮೆನ್ಷನ್, ಸೆಂಟ್ರಲ್ಲಿ 35 ಫೀಟ್ಗೆ 35 ಅಂಡರ್ಗ್ರೌಂಡ್ ಮತ್ತು ಪೂಜಾ ಕೋಣೆ ಇದೆ. ಅಲ್ಲಿ ಅಜ್ಜಿಯವರು ಗುರುಗಳು ಕೂಡ ಪೂಜಾ ಮತ್ತು ಎಲ್ಲ ಭಕ್ತರಿಗೆ ಏನಪ್ಪ ಅದಕ್ಕೆ ತೋಲಕ್ಕೆ ಸೆಂಟ್ರಲ್ಲಿ ಅವ್ರಿಗೆ ಗುರುದು ಒಂದು ಗದ್ದೆ ಇದೆ ಅಂತೇಳಿ, ಅದು 9 ಫೀಟ್ ತಯಾರು ಹೋಗಿದೆ ಅಂತೇಳಿ. ಟೋಟಲ್ 18 ಫೀಟ್ ಸಲಾರ್ ಆಗಿದೆ ಅಂತೇಳಿ. ಮೇಲಿಂದ ಗುಂಡಾಕರ್ನಲ್ಲಿ 90 ಫೀಟ್ ಡಯಾಗಿದೆ. ಪ್ಲಾಟ್ಫಾರ್ಮ್ ಇನ್ನೋದು 144 ಫೀಟ್ ಹೊರಗಡೆ ಪ್ಲಾಟ್ಫಾರ್ಮ್ ಇದೆ. ಅದಕ್ಕೇನಪ್ಪ ಅಂದರೆ ಗ್ಲಾಸ್ ಯೂಸ್ ಮಾಡಿದ್ರು. ಎಲ್ಲಕ್ಕಿಂತ ಮೇಲೆ ನಮ್ಮದು ಕಳಸ ಏನು ಬರ್ತದೆ ಅದು ಕ್ರಿಸ್ಟಲ್ ಫಾರ್ಮ್ ಬಂದಿದೆ. ಕ್ರಿಸ್ಟಲ್ನಿಂದ ಏನಪ್ಪ ಅಂದರೆ ಗುರುಗಳ ಮ್ಯಾಲೆ ಅಲ್ಲಿ ಕ್ರಿಸ್ಟಲ್ ಒಳಗೆ ಟಾಪ್ನಲ್ಲಿ ಗುರುಗಳ ಒಂದು ಫೋಟೋ ಇದೆ, ಆ ಫೋಟೋದಿಂದ ನಮಗೆ ರೇಸ್ ಕೆಳಗಡೆ ಬರುತ್ತೆ. ಪ್ರಜಾ ಆಕ್ರೋಶ ವಾರಪತ್ರಿಕೆಯ 15ನೇ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು.
ಪ್ರಜಾ ಆಕ್ರೋಶ ವಾರಪತ್ರಿಕೆಯ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಕಲಬುರಗಿ ವೃತ್ತ ಇಂಜಿನಿಯರ್ಸ್ ಕೈಪಿಡಿ, ಕಲಬುರಗಿ ಕೈಪಿಡಿ ಮತ್ತು 2017ರ ದಿನಚರಿ ಬಿಡುಗಡೆ ಸಮಾರಂಭ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ಹೋಟೆಲ್ ಯಾತ್ರಿಕ್ ನಿವಾಸದಲ್ಲಿ ದಿನಾಂಕ 22/1/2017ರಂದು ಸಾಯಂಕಾಲ 6 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಲಕಿಯ ಹಿರೇಮಠ ಸಂಸ್ಥಾನದ ಡಾ ಬಸವಲಿಂಗ ಪಟ್ಟದೇವರು ವಹಿಸಿದ್ದರು. ಅಧ್ಯಕ್ಷತೆಯನ್ನ ಕಲಬುರಗಿಯ ಅಧೀಕ್ಷಕ ಅಭಿಯಂತರರಾದ ಶಿವಶಂಕರಪ್ಪ ಗುರುಗುಂಟಿ ವಹಿಸಿದರು. ಮುಖ್ಯ ಅಭಿಯಂತರರಾದ ಪ್ರಮೋದ್ ರೆಡ್ಡಿ ಪಾಟೀಲ್ ರವರು ಇಂಜಿನಿಯರ್ಸ್ ಕೈಪಿಡಿಯನ್ನ ಬಿಡುಗಡೆಗೊಳಿಸಿದರು. ಪ್ರಜಾ ಆಕ್ರೋಶ ವಾರಪತ್ರಿಕೆಯನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮೌಲ್ಯಮಾಪನ ವಿಭಾಗದ ಕುಲಸಚಿವರಾದ ಡಾ ಸಿಎಸ್ ಪಾಟೀಲ್ ಈ ವಿಶೇಷ ಸಂಚಿಕೆಯನ್ನ ಬಿಡುಗಡೆಗೊಳಿಸಿದರು. ಕಲಬುರಗಿ ಕೈಪಿಡಿಯನ್ನ ಆರ್ಬಿಎನ್ಡಿಯ ರಾಜ್ಯ ಕಾರ್ಯಾಧ್ಯಕ್ಷ ಸತ್ಯನಾಥ್ ಶೆಟ್ಟಿ ಬಿಡುಗಡೆಗೊಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ರಾಜು ಲೆಂಕ್ಟಿ ಅವರು 2017ರ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅಭಿಯಂತರರಾದ ಜಗನ್ನಾಥ್ ಹಾಲಿಂಗೆ, ಬಿ ಪ್ರಕಾಶ್ ಶ್ರೀಹರಿ, ಮಾರುತಿ ಗೋಖಲೆ, ಸುರೇಶ್ ಶರ್ಮಾ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ವಿಜಯ್ ಅಂಚೆ, ವಿಜಯ್ ದಶರಥ್ ಎಸ್ ಸಂಗನ್, ಅಶೋಕ್ ಅಂಬಲ್ಗಿ, ಮಹಾದೇವ್ ಎಲ್ ಸಿಂಧೆ, ದೇವಿದಾಸ್ ಚೌಹಾಣ್, ಡಾ ಶಿವರಾಮ್ ಅಸುಂಡಿ, ಶಿವರಾಯ್ ದೊಡ್ಮನಿ, ದೇವಯ್ಯ ಗುತ್ತೇದಾರ್, ಕುಮಾರ್ ಬುರುಡಿ ಕಟ್ಟಿ, ಎಸ್ ವಿ ಜೋಶಿ, ಶರಣಬಸಪ್ಪ ಅಣವಾರ್, ಮೊಹಮ್ಮದ್ ಜಾಫರ್, ಸೂರ್ಯಕಾಂತ್ ಜಮಾದಾರ್, ಸಂಗಮನಾಥ್ ದೇವತ್ಗಾಂವ್, ಸುನಿಲ್ ರೆಡ್ಡಿ, ಅಮ್ಜಾದ್ ಅಲಿ, ಬಸವರಾಜ್ ಹಿರೇಮಠ್, ಬಿ ಎಸ್ ಗುಡಿ, ತಾರಾಸಿಂಗ್ ಚೌಹಾಣ್ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ಪತ್ರಿಕೆ ನನಗೊಂದು ಇದು ಬೇಕಾಗ್ಯದ, ನನಗೆ ಮಾಡಬೇಕಾಗ್ಯದ, ಅದಕ್ಕೆ ನಿಮ್ ಟೈಟಲ್ ನಾನು ಕೊಡ್ರಿ ಅಂತ ಅಂದಾಗ ನಾನು ಯಾವುದೇ ಒಂದು ಕಂಡೀಷನ್ ಇಲ್ಲದೆ ನನ್ನ ಒಂದು ಪತ್ರಿಕೆಯನ್ನ ಅವ್ರಿಗೆ ಕೊಟ್ಟಿದ್ದೆ. ಮುಂದೆ ನನಗೆ 1999 ಮತ್ತು 2001 ಎರಡು ವರ್ಷ ನನಗೆ ಪತ್ರಿಕೆ ಇರಲಾರದ ಅನಿವಾರ್ಯದಾಗ ಏನಪ್ಪ ಅಂತ ನಾನು ಮತ್ತೆ ಒಂದು ಟೈಟಲ್ ಏನಪ್ಪ ಅಂತಂದ್ರೆ ನಾನು ದೆಹಲಿಯಿಂದ ತರಿಸ್ಕೊಂಡು ಬಿಟ್ಟು ಅದಕ್ಕೆ ಏನಪ್ಪ ಅಂದ್ರೆ ಪ್ರಜಾ ಆಕ್ರೋಶ ಅಂತೇಳಿ ಅದಕ್ಕೆ ಹೆಸರು ತಗೊಂಡು ಬಂದೆ. ಮುಂದೆ 2002 ಆಗಿನ ಗುಲ್ಬರ್ಗಾದ ಜಿಲ್ಲಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಎಂ ಲಕ್ಷ್ಮೀನಾರಾಯಣ ಅವರು ಈ ಗುಲ್ಬರ್ಗಾ ಡೈರಿ ಮತ್ತೇನಪ್ಪ ಪ್ರಜಾ ಆಕ್ರೋಶ ಪತ್ರಿಕೆಯನ್ನ ತಮ್ಮ ಅಮೃತ ಹಸ್ತದಿಂದ ಇವತ್ತಿಗೆ ಏನಪ್ಪ ಅಂದ್ರೆ 26 ಜನವರಿ 2017 15 ವರ್ಷ ತುಂಬುತ್ತಾ ಇದೆ. ಅದಕ್ಕೆ ಬಿಫೋರ್ ಏನಪ್ಪಾ ಅಂದ್ರೆ 3 ದಿವಸ ಮೊದಲೇ ಏನಪ್ಪಾ ಅಂದ್ರೆ ಅದರದ್ದು ಒಂದು ವಾರ್ಷಿಕೋತ್ಸವನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಪ್ರಜಾ ಆಕ್ರೋಶ ಕನ್ನಡ ವಾರಪತ್ರಿಕೆಯ ಸಂಪಾದಕರು, ಕರ್ನಾಟಕ ರಾಜ್ಯ ಸಮಸ್ತ ವೀರಶೈವ ಲಿಂಗಾಯಿತ ಒಕ್ಕೂಟದ ರಾಜ್ಯಾಧ್ಯಕ್ಷರು, ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ದಳದ ರಾಜ್ಯಾಧ್ಯಕ್ಷರು, ಹೈದರಾಬಾದ್ ಕರ್ನಾಟಕ ರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು, ಗುಲ್ಬರ್ಗಾ ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿಗಳು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಯಶವಂತ್ ಹತ್ತಿರ್ಕಿ ಸೇರಿದಂತೆ 100+ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜನವರಿ 22 ಸಾಂದಿಪನಿ ಚಾರಿಟೇಬಲ್ ಟ್ರಸ್ಟ್ ಸ್ಮಾರ್ಟ್ ಕಿಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ದಶಮಾನೋತ್ಸವದ ಶಾಲಾ ವಾರ್ಷಿಕ ಸಮಾರಂಭ ಜರುಗಿತು. ಸಾಂದಿಪನಿ ಚಾರಿಟೇಬಲ್ ಟ್ರಸ್ಟ್ನ ನರ್ಸರಿಯಿಂದ ಪ್ರೌಢಶಾಲೆಯವರೆಗೂ ಇರುವ ಸ್ಮಾರ್ಟ್ ಕಿಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ದಶಮಾನೋತ್ಸವದ ಶಾಲಾ ವಾರ್ಷಿಕ ಸಮಾರಂಭವು ರವಿವಾರ ದಿನಾಂಕ 22/1/2017 ಜರುಗಿತು. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಅದೇ ರೀತಿ ಸ್ವಾಗತ ನೃತ್ಯವನ್ನು ಕೂಡ ಪ್ರದರ್ಶಿಸಲಾಯಿತು. ಜೈ
ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರೆಲ್ಲರಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ವಾರ್ಷಿಕೋತ್ಸವ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ದೀಪ ಸಿರಿ ನುಡಿಯ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಶಾಲೆಯಲ್ಲಿ ಕಲ್ತಿರುವ ಮಕ್ಕಳು ಶಿಸ್ತಿನ ಸಿಪಾಯಿಗಳಾಗಬೇಕು. ಮೊದಲನೇದು ತಮ್ಮ ಮನೆಗೆ ತಂದೆ ತಾಯಿಗೆ ಹೆಸರು ತರಬೇಕು. ಆಮೇಲೆ ತಾವು ಕಲ್ತಿರುವ ಶಾಲೆಯ ಗುರುಗಳ ಮತ್ತು ಸಂಸ್ಥೆ ಹೆಸರು ತರಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಶಾಸಕರ ಪರವಾಗಿ ನಾವು ಈ ಸಂದರ್ಭದಲ್ಲಿ ಅವರ ಸಂದೇಶವನ್ನು ನಮ್ಮ ಮುಖಾಂತರ ಕಳಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಇಲ್ಲಿ ಕರೆದು ಗೌರವಿಸೋಕೆ ವಂದನೆಗಳನ್ನು ಹೇಳುತ್ತಾ ಈ ಶಾಲೆಯಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಈ ಶಾಲೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಮತ್ತು ಇಲ್ಲಿನ ಮಕ್ಕಳು ಭವಿಷ್ಯದ ದೇಶವನ್ನು ಸದೃಢ ಮಾಡಲು ಭವಿಷ್ಯದ ನಾಯಕರಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ಮತ್ತು ಇಂದಿನ ಮಕ್ಕಳೇ ನಾಳಿನ ನಾಯಕ ಬೆಳೆಯುವ ಸಿರಿ ಮಡಿಕೆಯಲ್ಲಿ ಅನ್ನೋ ಹಾಗೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳೇ ಮುಂದಿನ ದೇಶ ನಡೆಸುವ ನಾಯಕರು ಅನ್ನೋ ಹಾಗೆ ವಿಥೌಟ್ ಟೇಕಿಂಗ್ ಮೋರ್ ಟೈಮ್ ಐ ವುಡ್ ಲೈಕ್ ಟು ಡೆಲಿವರ್ ಎ ವೋಟ್ ಆಫ್ ಥ್ಯಾಂಕ್ಸ್. I express my sincere gratitude. I thank all the people who have directly or indirectly helped us to conduct this grand function. Thank you one and all. Thanks a lot. ನಂತರ ಮಕ್ಕಳಿಂದ ವಿವಿಧ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಆಯ್ತು, ನಿಮ್ ಕ್ಲಾಸ್ ಯಾವ್ದು? ಎಂಟನೇ ಕ್ಲಾಸ್ ರೀ ಮೇಡಮ್. ಎಂಟನೇ ಕ್ಲಾಸ್? ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ? ಯಾವ್ದಕ್ಕಾದ್ ಕೇಳ್ರಿ ಮೇಡಮ್, ಎಲ್ಲಾ ಸಬ್ಜೆಕ್ಟ್ ಇಷ್ಟ ರೀ ನಮಗ್. ಎಲ್ಲಾ ಸಬ್ಜೆಕ್ಟ್ ಇಷ್ಟ ಅಂದ್ರೆ ಇಂಗ್ಲಿಷ್ ಮೇಲೆ ಅಂತ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು ನೋಡು. ಆಯ್ತು ರೀ ಮೇಡಮ್, ಕೇಳ್ರಿ. ಯಾವ್ಯಾವ ಕಾರಣಕ್ಕೆ ಏನೆಲ್ಲ ಆಗ್ಬೇಕು ಅದೆಲ್ಲ ಆಗ್ಲೇಬೇಕು. ದಿಸ್ ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಇನ್ ಇಂಗ್ಲಿಷ್. ವಾಟ್ ವಾಟ್ ಟೈಮ್ ವಾಟ್ ಹ್ಯಾಪೆಂಡ್ ಹ್ಯಾಪೆಂಡ್ ಹ್ಯಾಪೆಂಡ್. ಭಾರಿ ಆನ್ಸರ್ ಕೊಟ್ಟು, ಭಾರಿ ಉತ್ತರ ಕೊಟ್ಟು ಬೇಡಪ್ಪ, ಭಾರಿ ಉತ್ತರ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಿದ್ದು ಪಾಟೀಲ್ ಹಾಗೂ ಮಹಾದೇವ್ ಬೆಳಂಗಿ ಅವರು ಆಗಮಿಸಿದರು.
ಅದೇ ರೀತಿ ಸ್ಮಾರ್ಟ್ ಕಿಡ್ ಶಾಲೆಯ ಅಧ್ಯಕ್ಷರಾದ ಹಣಮೇಶ್ ಕುಲಕರ್ಣಿ, ಕಾರ್ಯದರ್ಶಿಗಳಾದ ಜಯತೀರ್ಥ ಪ್ರತಿನಿಧಿ ಅವರು ವೇದಿಕೆ ಮೇಲಿದ್ದರು. ಇದೇ ವೇಳೆ ಭೀಮಸೇನ್ ಕಮಲ್ದಾನಿ ಅವರು ಮಾತನಾಡಿದರು. ಈ ವೇಳೆ ಮಹೇಶ್ ಕಲ್ಬೆನೂರ್ ಹಾಗೂ ಪ್ರಾಂಶುಪಾಲರಾದ ರಾಜಲಕ್ಷ್ಮಿ ಸಿ ದಿಂಡೂರೆ ಸೇರಿದಂತೆ ಶಾಲಾ ಸಿಬ್ಬಂದಿಯವರು ಮತ್ತು ನೂರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕ ವರ್ಗದವರು ಉಪಸ್ಥಿತರಿದ್ದರು. ಹಿರಿಯ ಕಥೆಗಾರ ಸುಬ್ರಾವ್ ಕುಲಕರ್ಣಿ ಅವರ ಕುದುರೆ ಶೀರ್ಷಿಕೆಯ ಬೃಹತ್ ಗ್ರಂಥ ಲೋಕಾರ್ಪಣೆ ಜನವರಿ 29ರಂದು ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತರಂಗ ಮಂದಿರದಲ್ಲಿ ಜರುಗಲಿದೆ ಎಂದು ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಮಾಹಿತಿ ನೀಡಿದ್ದಾರೆ. ಹಿರಿಯ ಕಥೆಗಾರ ಸುಬ್ರಾವ್ ಕುಲಕರ್ಣಿ ಅವರ ಸಾರಸ್ವತ ಲೋಕವನ್ನು ಪರಿಚಯಿಸುವ ದಂಟಿನ ಕುದುರೆ ಶೀರ್ಷಿಕೆಯ ಬೃಹತ್ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ವಂಶ ವೃಕ್ಷ ನಾಟಕ ಪ್ರದರ್ಶನ ಜನವರಿ 29ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಹಿರಿಯ ಪತ್ರಕರ್ತರಾದ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಮ್ಮ ನಡುವಿನ ಹಿರಿಯ ಕಥೆಗಾರರು, ನಾಟಕಕಾರರು ಮತ್ತು ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರುವಂತಹ ಹಿರಿಯರಾದಂಥ ಶ್ರೀ ಸುಬ್ರಾವ್ ಕುಲಕರ್ಣಿಯವರ ಜೀವನ ಮತ್ತು ಸಾಧನೆಯ ಕುರಿತು, ಬದುಕು ಮತ್ತು ಬರಹದ ಕುರಿತು ಒಂದು ಅಭಿನಂದನಾ ರೂಪದ ಗ್ರಂಥವನ್ನು ಹೊರತರ್ತಾ ಇದ್ದೇವೆ. ಆ ಗ್ರಂಥದ ಹೆಸರು ದಂಟಿನ ಕುದುರೆ. ಅದನ್ನು ಪತ್ರಕರ್ತರು, ಹಿರಿಯ ಸಾಹಿತಿಗಳು ಶ್ರೀ ಪ್ರಭಾಕರ್ ಜೋಶಿಯವರ ಸಂಪಾದಕತ್ವದಲ್ಲಿ ಅದನ್ನು ಹೊರತರಲಾಗ್ತದೆ. ಸೇಡಂನ ಶ್ರೀ ಸಂಸ್ಕೃತಿ ಪ್ರಕಾಶನದ ಅಡಿಯಲ್ಲಿ ಈ ಪುಸ್ತಕವನ್ನು ಪ್ರಕಟ ಮಾಡಲಾಗಿದೆ. ಆ ಪುಸ್ತಕದ ಬಿಡುಗಡೆಗೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು 29ರಂದು ಕಲಬುರಗಿ ಬರ್ತಾ ಇದ್ದಾರೆ. ಅವತ್ತು ಬೆಳಗ್ಗೆ 10:30ಕ್ಕೆ ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೀತಾ ಇರುವಂತಹ ಸಮಾರಂಭದಲ್ಲಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಲೇಖಕರಾದ ಸುಬ್ರಾವ್ ಕುಲಕರ್ಣಿ, ಪ್ರಭಾಕರ್ ಜೋಶಿ, ದತ್ತಾತ್ರೇಯ ಕುಲಕರ್ಣಿ ಉಪಸ್ಥಿತರಿದ್ದರು. ಪ್ರಗತಿ ಕಾಲೋನಿಯಲ್ಲಿನ ಬಾಲಕರ ಬಾಲಮಂದಿರದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಆಚರಿಸಲಾಯಿತು. ಶಿಶು ಅಭಿವೃದ್ಧಿ ಯೋಜನೆ ಕಲಬುರಗಿ ಗ್ರಾಮೀಣ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಸುಗ್ರಾಮ ಸಂಘಟನೆ, ಮಾರ್ಗದರ್ಶಿ ಸಂಸ್ಥೆ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಡಾನ್ ಬಾಸ್ಕೋ ಪ್ಯಾರ್, ಸಾಮಾಜಿಕ ಪರಿವರ್ತನಾ ಜನಾಂದೋಲನ ಹಾಗೂ ದಿ ಹಂಗರ್ ಯೋಜನೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯನ್ನು ದಿನಾಂಕ 24/1/2017 ಮಂಗಳವಾರ ಬೆಳಗ್ಗೆ 10:30 ಕಲಬುರಗಿ ನಗರದ ಪ್ರಗತಿ ಕಾಲೋನಿಯಲ್ಲಿರುವ ಬಾಲಕರ ಬಾಲಮಂದಿರದ ಸ್ತ್ರೀ ಶಕ್ತಿ ಭವನದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕೆ ನೀಲಾರ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ನಾವು ಈ ದಿನ ಬಹಳ ಸಂತೋಷ ವಿಷಯನ ಹಂಚಿಕೊಳ್ತಾ ಇದ್ದೇವೆ, ಆದ್ರೆ ಇನ್ನೊಂದು ಕಡೆ ನೋವಿನ ವಿಷಯ. ಕಾರಣ ಏನಂದ್ರೆ, ನಾವು ಒತ್ತಾಯ ಪೂರ್ವಕವಾಗಿ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ನಾವು ಮಾಡೋಂಥ ಸ್ಥಿತಿಗೆ ಬಂದಿದ್ದೇವೆ. ತಾಯಂದ್ರೆ ನಮ್ಮ ಆನಂದರ ಸರ್ ಹೇಳ್ತಾ ಇದ್ರು, ದೇವ್ರ ಮೊದಲನೇವರು ಎರಡನೇದ ಅಪ್ಪ ಅಮ್ಮ ಅಂತ. ದೇವ್ರು ನೋಡೇ ಇಲ್ಲ ಯಾರನ್ನು, ನಾವೇ ಕಲ್ಲಲ್ಲಿ ಮಣ್ಣಲ್ಲಿ ಮಾಡಿದಂಥ ವಿಗ್ರಹಗಳು. ಅವ್ರ ಜೀವನೂ ಇಲ್ಲ, ಶಕ್ತಿನೂ ಇಲ್ಲ. ಆದರೆ ನಾವಿವತ್ತು ಓಡಾಡ್ತಿರೋದು ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟು ಜೀವ ಕೊಟ್ಟಿರೋದಕ್ಕೆ. ಇವೇ ದೇವರುಗಳು, ಇವೇ ಯಾವ ಗುಡಿಯಲ್ಲಿರೋ ದೇವರು ನಾನು ಬಂದು ವಿದ್ಯೆ ಕಲಿಸಲಿಲ್ಲ, ಯಾವ ಸರಸ್ವತಿನೂ ಕಲಿಸಲಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಗುರುಗಳು ವಿದ್ಯೆ ಕಲಿಸಿದ್ದರು. ಊಟ ಕೊಟ್ಟಿದ್ದು ಯಾವ ದೇವರು ಕೊಡಲಿಲ್ಲ, ಅಪ್ಪ ಅಮ್ಮನೇ ಊಟ ಕೊಟ್ಟಿದ್ದು, ಬೆಳೆಸಿದ್ದೆಲ್ಲ ಅವರೇ. ಸೊ ಹಂಗಾಗಿ ದೇವರು ಯಾರು, ನಮಗೆ ಯಾರನ್ನು ಬೆಳೆಸಿದ್ದಾರೆ, ಯಾರು ಜೀವ ಕೊಟ್ಟಿದ್ದಾರೋ, ಒಂದು ಅಂಗ ಹೋದಾಗ ಅಪ್ಪ ಅಮ್ಮ ಬೇರೆ ಯಾರೋ ಸ್ನೇಹಿತರು ಸಪೋರ್ಟ್ ಮಾಡ್ಬೋದು. ಆದರೆ ಒಂದು ಅಂಗಕ್ಕೆ ಏನೋ ಊನ ಆದ ತಕ್ಷಣ ಅಪ್ಪ ಅಮ್ಮನ ಕಣ್ಣಲ್ಲಿ ಫಸ್ಟ್ ನೀರು ಬರ್ತದೆ. ಕಾರಣ ಏನಂದರೆ, ನಾನು ಕೊಟ್ಟಂಥ ಅಂಗ ಊನ ಆಯ್ತಲ್ಲ ಅಂತ. ಸೊ ಹಂಗಾಗಿ ಅಪ್ಪ ಅಮ್ಮನೇ ನಮಗೆ ದೇವರು. ಇವತ್ತು ನಾವು ಹೆಣ್ಮಕ್ಕಳ ದಿನಾಚರಣೆ ಮಾಡ್ತಿದ್ದೇವೆ ತಾಯಂದ್ರೆ. ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡೆಯಕ್ಕೆ ಹೆಣ್ಮಕ್ಳು ಬೇಕು, ಅಡುಗೆ ಮಾಡೋಕ್ಕೆ ಹೆಣ್ಮಕ್ಳು ಬೇಕು,
ನಮ್ಮ ಬಟ್ಟೆ ತೊಳ್ಕೊಡಕ್ಕೆ ಹೆಣ್ಮಕ್ಳು ಬೇಕು, ಪ್ರತಿಯೊಂದಕ್ಕೂ ಹೆಣ್ಮಕ್ಳು ಬೇಕು. ಆದರೆ ನಮ್ಮ ಮನೇಲಿ ಹೆಣ್ಮಕ್ಳು ಮಾತ್ರ ಹುಟ್ಟಬಾರ್ದು. ಎಲ್ಲಕ್ಕೂ ಹೆಣ್ಮಕ್ಳು ಬೇಕು, ನಮ್ಮ ತವರು ತೀರಿಸ್ಕೊಳಕ್ಕೆ ಹೆಣ್ಮಕ್ಳು ಬೇಕು. ಆದರೆ ನಮ್ಮ ಹೆಣ್ಮಕ್ಳು ಹೊಟ್ಟೆ ಆ ಒಂದು ನಮ್ಮ ಇವರು ಸೋದರಿ ಒಂದು ಕವನ ಬರೆದಿದ್ರು, ಅಮ್ಮ ನಾನು ಪ್ರಪಂಚ ನೋಡ್ಬೇಕು ಅನ್ನೋ ಆಸೆ, ನಾನು ಕೊಲ್ಲಬೇಡಮ್ಮ ನೀನ್ ಧೈರ್ಯವಾಗಿರು ಅಂತ. ನಾವು ಎಷ್ಟು ಎಂತ ಮಾತದು, ನೀನ್ ಧೈರ್ಯವಾಗಿರಮ್ಮ ನಾನು ನಿನ್ ಏನು ಮಾಡಲ್ಲ, ನಾನು ಈ ಪ್ರಪಂಚ ನೋಡ್ಬೇಕು ಅನ್ನೋ ಆಸೆ, ನಾನು ಕೊಲ್ಲಬೇಡಮ್ಮ ಹೊಟ್ಟೆಯಲ್ಲಿ ಅಂತ. ಎಂತ ದೊಡ್ಡ ಮಾತು, ಆ ಮಗು ಏನು ಮಾಡಲಾರ್ದಂತ ಮಗು, ಈ ಪ್ರಪಂಚನೇ ನೋಡ್ಲಾರ್ದಂತ ಮಗು ಅದು. ಯಾರು ಕೊಲ್ತಾ ಇದ್ದಾರೆ, ವಿದ್ಯಾವಂತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವೈದ್ಯಕೀಯ ಪ್ರಮಾಣ ಪತ್ರ ಪಡ್ಕೊಂಡಂತವರು ಹೆಣ್ಮಗಳು ಕೊಲೆ ಮಾಡಿಬಿಡ್ತಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಸಿವಿ ರಾಮನ್, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ದುತ್ತರಗಾಂವ್, ರಾಜಶೇಖರ್ ಕಟ್ಟಿಮನಿ, ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭರತ್ರಾಜ್ ಸಾವಳಗಿ, ಮಾರ್ಗದರ್ಶಿ ಸಂಸ್ಥೆ ಕಲಬುರಗಿ ನಿರ್ದೇಶಕರಾದ ಆನಂದ್ ರಾಜ್, ಸಾಮಾಜಿಕ ಪರಿವರ್ತನಾ ಜನಾಂದೋಲನ ಕಲಬುರಗಿಯ ವಲಯ ಸಂಘಟಕರಾದ ವಿಠಲ್ ಚಿಕಣಿ, ಸರ್ಕಾರಿ ಬಾಲಕರ ಬಾಲಮಂದಿರದ ಅಧೀಕ್ಷಕರಾದ ಭೀಮರಾವ್, ಕಲಬುರಗಿ ಗ್ರಾಮೀಣ ಮಹಿಳಾ ಮೇಲ್ವಿಚಾರಕಿ ಸುನೀತಾ ಸೇರಿದಂತೆ ಮಾರ್ಗದರ್ಶಿ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ನಳಂದ ಪಿಯು ವಿಜ್ಞಾನ ಕಾಲೇಜಿನಲ್ಲಿ ಪರಿಸರ ಮಿತ್ರ ಶಾಲೆ ಕಾರ್ಯಾಗಾರ ಜರುಗಿತು. ದೇಹಾರೋಗ್ಯವನ್ನು ನಾವೆಲ್ಲರೂ ಹೇಗೆ ಕಾಪಾಡುತ್ತೇವೆಯೋ ಅದೇ ರೀತಿಯಾಗಿ ಪರಿಸರ ಆರೋಗ್ಯವನ್ನು ಕಾಪಾಡುವ ಮೂಲಕ ಸ್ವಚ್ಛ ಆರೋಗ್ಯಪೂರ್ಣ ಪರಿಸರ ಸ್ನೇಹಿ ಪರಿಸರ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಸಿಎಸ್ ಪಾಟೀಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿ ನಗರದ ನಳಂದ ಪಿಯು ವಿಜ್ಞಾನ ಕಾಲೇಜಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾಡಳಿತ, ಸಾರ್ವಜನಿಕರ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ 2016-17 ಸಾಲಿನ ಪರಿಸರ ಮಿತ್ರ ಶಾಲೆ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಕೆಎಂ ರಮೇಶ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪ್ರಾಧ್ಯಾಪಕ ರಾಜ ಸಮರ್ಸೇನ್ ಮೋದಿ ಅವರು ಪರಿಸರ ಸಂರಕ್ಷಣೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಪ್ರಾಂಶುಪಾಲರಾದ ಶ್ರೀನಿವಾಸ್ ಭಾರದ್ವಾಜ್, ಆದಮ್ಸಾಬ್ ಪಟೇಲ್, ವಿಜ್ಞಾನ ವಿಷಯ ಪರೀಕ್ಷಕರಾದ ಶಹನಾಜ್ ಬೇಗಂ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಜಿಲ್ಲೆಯಿಂದ ಶಿಕ್ಷಕ ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.